ಈಗ ಕುಮಾರಣ್ಣ ಅವರು ಬಿಜೆಪಿ ಮೈತ್ರಿ ಆಗಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕುಮಾರಣ್ಣ ಅವರು ಅವ್ರವ್ರ ವೈಯಕ್ತಿಕವಾಗಿ ಹೇಗೆ ಹೇಗೆ ಚೇಂಜ್ ಆಗ್ತಾ ಇದ್ದಾರೆ ಅಂದರೆ ಅವ್ರವ್ರ ಇಷ್ಟ ಅಂತಲ್ಲ, ಒಬ್ಬ ಮಂತ್ರಿಗಳು ಯಾವ ರೀತಿ ಇರಬೇಕಂತಂದರೆ ಮಾಜಿ ಮುಖ್ಯಮಂತ್ರಿಗಳು ಅವರು ಅವ್ರವ್ರ ಪಕ್ಷಗಳು ಚೇಂಜ್ ಮಾಡೋದ್ರಿಂದ ಅವರ ಆಡಳಿತನ ಮತ್ತು ಅವರ ಟೀಮ್ ಮೆಂಬರ್ಸ್ನ ಅವರೇ ಬಿಟ್ಕೊಟ್ಟಂಗೆ ಆ್ಯಕ್ಚುಲಿ ಒಂದು ಕಡೆ ಕರೆಕ್ಟಾಗಿರಬೇಕು. ಇಲ್ಲಿಂದ ಅಲ್ಲಿ ಜಂಪ್ ಆಗೋದು, ಅಲ್ಲಿಂದ ಇಲ್ಲಿ. ಲಾಸ್ಟ್ ಟೈಮ್ ಕಾಂಗ್ರೆಸ್ಸಲ್ಲಿ ಮೈತ್ರಿ ಆಗಿದ್ದರು, ಈಗ ಬಿಜೆಪಿಯಲ್ಲಿ ಮೈತ್ರಿ ಆಗಿದ್ದಾರೆ. ಎರಡೆರಡು ದಿವಸ ಎರಡೆರಡು ಒಂದೊಂದು ಪಕ್ಷಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ, ಅವ್ರವ್ರ ಇದು ಏನನ್ನೋದು ಅವರೇ ಇದು ಮಾಡಿಕೊಡ್ತಾ ಇದ್ದಾರೆ. ರೀಸೆಂಟ್ ಈಗ ಕರ್ನಾಟಕ ಬಂದು ಕಾವೇರಿ ವಿಷಯದಲ್ಲಿ ತಮಿಳ್ನಾಡಿಗೆ ನೀರು ಬಿಡ್ತಿರೋದು ಯಾವ ಲೆಕ್ಕಾಚಾರ ಸರ್? ತಮಿಳ್ನಾಡಲ್ಲಿ ಈಗ ಆ್ಯಕ್ಚುಲಿ ಸ್ಟಾಲಿನ್ ಸರ್ಕಾರಕ್ಕೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಇಬ್ಬರು ಮೈತ್ರಿ ಮಾಡಬೇಕಂತ ಪ್ಲ್ಯಾನ್ ಇದೆ. ಅವರು ಅಂದರೆ ಈಗ ಅಲ್ಲಿ ತಮಿಳ್ನಾಡಿಗೆ ಕಾವೇರಿ ಅವಶ್ಯಕತೆ ಏನಿಲ್ಲ, ಯಾಕಂತಂದರೆ ಈ ರೋಡಿಂದ ಒಂದು ನದಿ ಹರಿಯುತ್ತೆ, ಭವಾನಿ ನದಿ ಅಂತ. ಆ ನದಿಯಲ್ಲಿ ಅಲ್ಲೇ ಒಂದು ಅಣೆಕಟ್ಟು ಕಟ್ಟಿದ್ರೆ ಅವ್ರಿಗೆ ಸಾಕಾದಷ್ಟು ನೀರು ಸಿಗುತ್ತೆ ನಮಗೆ. ಅವ್ರಿಗೆ ಜಾಸ್ತಿ ನೀರು ಸಿಗೋದ್ರಿಂದ ಕಾವೇರಿ ಅವ್ರಿಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ತಮಿಳ್ನಾಡಲ್ಲಿ ಅಲ್ಲಿರುವಂಥ ಪ್ರಜೆಗಳೇ ಅದನ್ನು ಹೇಳಿದ್ದಾರೆ. ಅದರಿಂದ ಕಾವೇರಿ ಅವ್ರಿಗೇನು ಅಷ್ಟೊಂದು ಯೂಸ್ ಇಲ್ಲ ಅನ್ಕೊಂತೀನಿ. ಕಾವೇರಿ ಏನಿದ್ರು ನದಿ ಥರ ಹರಿದು ಬಿಟ್ಟು ಸಮುದ್ರಕ್ಕೆ ಸೇರ್ತಾ ಇದೆ, ರೈತರಿಗೆ ಸಿಗ್ತಾ ಇಲ್ಲ ಅಲ್ಲಿ. ಅದರಿಂದ ಕಾವೇರಿ ಏನು ಅಷ್ಟೊಂದು ಉಪಯೋಗ ಇಲ್ಲ ಅವರಿಗೆ. ಸರ್, ಈಗ ಕಾವೇರಿ ನೀರು ತಮಿಳ್ನಾಡು ಬಿಡೋದ್ರಿಂದ ನಮ್ಮ ರೈತರಿಗೆ ಬೆಳೆ ಬೆಳೆಯೋಕೆ ಆಗ್ತಾ ಇಲ್ಲ. ಹೀಗೆ ಆಯಿತು ಅಂದರೆ ಮುಂದಕ್ಕೆ ಬೆಂಗಳೂರಿಗೆ ಕುಡಿಯೋ ನೀರು ಸಿಗೋದಿಲ್ಲ, ಅದಕ್ಕೆ ಏನು ಹೇಳ್ತೀರಾ ಸರ್? ಬೆಂಗಳೂರಿಗೆ ನೀರು ಸಿಗೋಲ್ಲ ಅನ್ನೋದಕ್ಕೆ ಕಾರಣ ಆ್ಯಕ್ಚುಲಿ ಇವರು ಈ ಪಕ್ಷದಲ್ಲಿ ಏನಿದ್ದಾರೆ, ಇವರು ಒಳಗೊಳ್ಳೆ ರಾಜಕಾರಣಿಗಳಿಗೆ ಅವ್ರವ್ರ ಗಿಮಿಕ್ ಸರ್ ಅದು. ನಮ್ಮ ಕರ್ನಾಟಕದಿಂದ ತಮಿಳ್ನಾಡಿಗೆ ಜಾಸ್ತಿ ನೀರು ಹರಿಸ್ತಾ ಇರೋದ್ರಿಂದ ನಮ್ಮ ರೈತರಿಗೆ ತೊಂದರೆ ಆಗ್ತಾ ಇದೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.